ಆತ್ಮೀಯರೇ ನಮಸ್ಕಾರ. ನಾವು ವ್ಯಕ್ತಿತ್ವ ಪರಿವರ್ತನೆ ಕುರಿತು ಅನೇಕ ಕೋರ್ಸ್ ಗಳನ್ನು ಮಾಡುವಂತದ್ದು ತಮ್ಗೆಲ್ಲರಿಗೂ ಗೊತ್ತಾ ಇದೆ. ಈ ವಿಡಿಯೋದಲ್ಲಿ ನಾನು ತುಂಬಾ ಮುಖ್ಯವಾದ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದೇನೆ. ಎಂಟು ವಿಚಾರಗಳ ಬಗ್ಗೆ, 8 ಸಕ್ಸಸ್ ಸೀಕ್ರೆಟ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕೋರ್ಸ್ ಗಳ ಬಗ್ಗೆ ಮಾಹಿತಿ ಕೂಡ ಇರುತ್ತೆ. ಸಂಪೂರ್ಣ ವಿಡಿಯೋವನ್ನ ನೋಡಿ, ಖಂಡಿತವಾಗಿ ನೀವು ನಮ್ಮ ಕೋರ್ಸ್ ಗಳಿಗೆ ತಕ್ಷಣನೇ ಜಾಯಿನ್ ಆಗ್ತೀರಿ, ಕರೆ ಮಾಡ್ತೀರಿ, ನಮ್ ಜೊತೆ ಮಾತಾಡ್ತೀರಿ ಅನ್ನುವಂತಹ ಬಲವಾದ ನಂಬಿಕೆ ನಮ್ಮದು. ಆತ್ಮೀಯರೇ, ಟ್ರಾನ್ಸ್ಫರ್ಮೇಶನ್ ಅನ್ಲಿಮಿಟೆಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಫೋರಂ ಮೂಲಕ ಒಂದು 1 ಮಿಲಿಯನ್ ಜನರಿಗೆ ತಲುಪೋದಕ್ಕೆ ನಾವು ಗುರಿಯನ್ನ ಇಟ್ಕೊಂಡಿದ್ದೇವೆ. ನಾನೊಬ್ಬ ತರಬೇತುದಾರನಾಗಿ, ಮಾರ್ಗದರ್ಶಿಯಾಗಿ, ಲೇಖಕನಾಗಿ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಗುರುತಿಸಿಕೊಂಡಿದ್ದೇನೆ. ಅಂತಾರಾಷ್ಟ್ರೀಯ ತರಬೇತುದಾರನಾಗಿ ಒಂದು ಅಂತಾರಾಷ್ಟ್ರೀಯ ಗ್ರಾಜ್ಯುಯೇಷನ್ ಕೂಡ ಮಾಡ್ಕೊಂಡಿದ್ದೇನೆ. ಸಕ್ಸಸ್ ಸೀಕ್ರೆಟ್ಸ್ ಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇದು ನಾನು 25 ವರ್ಷ ಆಯ್ತು ನನ್ನ ಟ್ರೈನಿಂಗ್ ಫೀಲ್ಡ್ ಗೆ ಬಂದು. ಈ ಒಂದು ವಿಶೇಷವಾಗಿ 1.5 ವರ್ಷದಿಂದ ನಿಮ್ಮೆಲ್ಲರಿಗೂ ಸರಳವಾಗಿ ಸೂತ್ರ ಕೊಡೋದಾದ್ರೆ ಯಾವ ಸೂತ್ರಗಳನ್ನ ನೀಡಬೇಕು ಅಂತ ಆಲೋಚನೆ ಮಾಡಿ ಬದುಕನ್ನ ನೀವು ಹೇಗೆ ಡಿಸೈನ್ ಮಾಡ್ಕೋಬೇಕು, ಆ ಡಿಸೈನಿಂಗ್ ಲೈಫ್ ಎಷ್ಟ್ ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಈ 8 ಫಾರ್ಮುಲಾಗಳನ್ನ ನೀಡುತ್ತಾರೆ. ಮೋಟಿವೇಶನ್, ಇನ್ಫಾರ್ಮೇಶನ್, ಕಮ್ಯುನಿಕೇಶನ್, ವಿಜುವಲೈಸೇಷನ್, ಇಂಪ್ಲಿಮೆಂಟೇಷನ್, ಇಂಪ್ರೂವೈಸೇಷನ್, ಟ್ರಾನ್ಸ್ಫರ್ಮೇಶನ್, ಗ್ರಾಟಿಫಿಕೇಶನ್. ಪ್ರೇರಣೆ ತುಂಬಾ ಮುಖ್ಯ. ನಮ್ಗೆ ಕೆಲವು ಸರಿ ನಮಗ್ ನಾವೇ ಪ್ರೇರಣೆಯನ್ನ ಮಾಡ್ಕೋಬೇಕಾಗ್ತದೆ, ಸೆಲ್ಫ್ ಸ್ಟಾರ್ಟರ್ಸ್ ಆಗ್ಬೇಕಾಗ್ತದೆ. ಅಥವಾ ಒಂದು ಕಥೆಯನ್ನ ಕೇಳಿ, ಅಥವಾ ಒಂದು ಸುಭಾಷಿತವನ್ನ ನೋಡಿ, ಮತ್ತೊಬ್ಬರ ಜೀವನ ಚರಿತ್ರೆಯನ್ನ ನೋಡಿ ನಾವು ಪ್ರೇರೇಪಣೆಯನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಮಾಹಿತಿ, ಇದು ಮಾಹಿತಿ ಯುಗ, ಇನ್ಫಾರ್ಮೇಶನ್ ಏಜ್ ಅಂತೇವೆ ಅಲ್ವಾ. ಐಟಿ ಇಂಡಸ್ಟ್ರಿ ತುಂಬಾ ದೊಡ್ಡ ಇಂಡಸ್ಟ್ರಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಕಮ್ಯುನಿಕೇಶನ್, ಹಾಗೆ ಸಂವಹನ, ಅದು ಮಾತನಾಡುವುದಿರಲಿ, ಬರವಣಿಗೆ ಆಗಿರ್ಲಿ, ಅಥವಾ ಶಾರೀರಿಕ ಭಾಷೆ ಆಗಲಿ, ತುಂಬಾ ಮುಖ್ಯ ಆಗ್ತದೆ. ಇನ್ನು ವಿಜುವಲೈಸ್ ಮಾಡ್ಕೊಳ್ಳುವಂಥದ್ದು, ದೃಶ್ಯೀಕರಣ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗೇನೆ ಇಂಪ್ಲಿಮೆಂಟೇಷನ್, ಅನುಷ್ಠಾನವು ಕೂಡ ಅಷ್ಟೇ ಮುಖ್ಯ. ಅನುಷ್ಠಾನವಿಲ್ಲದೆ ಎಷ್ಟೊಂದು ಜನ ಯಶಸ್ಸಾಗಿಲ್ಲ. ಜೊತೆಗೆ ಏನು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ಅಂಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್, ಈ ಇಂಪ್ರೂವೈಸೇಷನ್ ನ ಮಹತ್ವ ಹೇಳ್ತದೆ. ಇನ್ನು ಟ್ರಾನ್ಸ್ಫರ್ಮೇಶನ್, ಮೂಲ ಉದ್ದೇಶನೇ ಪರಿವರ್ತನೆ ಆಗಿದೆ, ಪರಿವರ್ತನೆ ಜಗದ ನಿಯಮ, ಶ್ರೀಕೃಷ್ಣ ಹೇಳೋದು ಭಗವದ್ಗೀತೆಯಲ್ಲಿ. ಇನ್ನು ಗ್ರಾಟಿಫಿಕೇಶನ್ ಅಂದ್ರೆ ಸಂತೃಪ್ತಿ, ನಾವು ಒಂಥರ 100% ಸ್ಯಾಟಿಸ್ಫೈ ಆಗ್ಬೇಕು, ಹ್ಯಾಪಿನೆಸ್ ನಮ್ದಾಗ್ಬೇಕು. ಏನಂತೀರಿ ಈ 8 ಸೂತ್ರಗಳ ಬಗ್ಗೆ? ದಯಮಾಡಿ ಕಮೆಂಟ್ ಮಾಡಿ. ಈ ನಮ್ಮ ಶಿಬಿರಗಳಲ್ಲಿ ಈ 8 ವಿಷಯಗಳಿಗೆ ವಿಶೇಷವಾದ ಮಹತ್ವವನ್ನ ನೀಡುತ್ತೇವೆ. ಈ ಮೋಟಿವೇಶನ್ಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ತರದ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅಂದ್ರೆ, ಕಂಫರ್ಟ್ ಝೋನ್ ಇಂದ ಫಿಯರ್ ಝೋನ್ಗೆ ಸಾಮಾನ್ಯವಾಗಿ ಬರ್ತಾರೆ. ಆ ಫಿಯರ್, ಭಯವನ್ನ ಹೋಗಲಾಡಿಸಿ ಲರ್ನಿಂಗ್ ಝೋನ್ಗೆ ಕರ್ಕೊಂಬರಕ್ಕೆ ಪ್ರಯತ್ನ ಪಡ್ತೇವೆ. ಆ ಲರ್ನಿಂಗ್ ಝೋನ್ ಇಂದ ಗ್ರೋತ್ ಝೋನ್ಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದು COVID-19 ಸಂದರ್ಭದಲ್ಲಿ ಫಿಯರ್ ಝೋನ್ ಇಂದ ಲರ್ನಿಂಗ್ ಝೋನ್, ಲರ್ನಿಂಗ್ ಝೋನ್ ಇಂದ ಗ್ರೋತ್ ಝೋನ್, ಗ್ರೋತ್ ಝೋನ್ ಇಂದ ಎನ್ಲೈಟ್ಮೆಂಟ್ ಝೋನ್ಗೆ ಹೋಗ್ಬೇಕು ಹೋಗ್ಬೇಕು. ಲರ್ನಿಂಗ್ ಝೋನ್ ಇಂದ ಗ್ರೋತ್ ಝೋನ್ ಹೋಗ್ಬೇಕಾದ್ರೆ ನಿಮ್ದೊಂದು ಮಧ್ಯೆ ಒಂದು ಎಫರ್ಟ್ ಝೋನ್ ಅನ್ನ ಆಡ್ ಮಾಡ್ಕೋಬೇಕು, ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು, ತುಂಬಾ ಪ್ರಯತ್ನ ಮಾಡಬೇಕು. ಯುವರ್ ಕಂಫರ್ಟ್ ಝೋನ್ ಆರ್ ಯುವರ್ ಗೋಲ್ಸ್, ಚೂಸ್ ವಾಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದು ತುಂಬಾ ಅಗತ್ಯ ಇದೆ, ಮಹತ್ವ ಇದೆ, ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಜೊತೆಗೆ ಯಾರಿಗೆ ಈ ತರದ ಟ್ರಾನ್ಸ್ಫರ್ಮೇಶನ್, ಮೋಟಿವೇಶನ್ ಬೇಕಾಗ್ತದೆ ಅಂದ್ರೆ, ಸಮಸ್ಯೆಗಳಿಂದ ಪರಿಹಾರದೆಡೆಗೆ ಸಾಗುವವರಿಗೆ, ಭಯಗಳಿಂದ ಆತ್ಮವಿಶ್ವಾಸದೆಡೆಗೆ ಸಾಗುವವರಿಗೆ, ಸೋಲುಗಳಿಂದ ಗೆಲುವಿನೆಡೆಗೆ ಸಾಗುವ ವ್ಯಕ್ತಿಗಳಿಗೆ, ಕನಸುಗಳಿಂದ ಗುರಿಗಳೆಡೆಗೆ, ಸಾಮಾನ್ಯರಿಂದ ಅಸಾಮಾನ್ಯರಾಗುವ ಎಡೆಗೆ, ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಸಾಗಬೇಕೆನ್ನುವವರಿಗೆ ಮಾತ್ರ ಈ ರೀತಿಯ ವ್ಯಕ್ತಿತ್ವ ಪರಿವರ್ತನೆಯ ಪ್ರೇರಣೆಯ ಸಂದರ್ಭಗಳು ಅಗತ್ಯ ಇರುತ್ತೆ. ಚಾಯ್ಸ್, ನಮ್ಮ ಲೈಫ್ ನಲ್ಲಿ ಏನ್ ಚಾಯ್ಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದಲ್ಲ, ಹೌ ಟು ಮೇಕ್ ಬೆಟರ್ ಚಾಯ್ಸಸ್, ಅದು ತುಂಬಾ ಮುಖ್ಯ ಆಗ್ತದೆ. ಅದರ ಕಡೆಗೆ ನಾವೆಲ್ಲ ಆಯ್ಕೆ ಗಮನ ಕೊಡಬೇಕು. ವಿ ಆರ್ ಯುನೀಕ್, ನಾವು ಪ್ರಪಂಚದಲ್ಲಿ ಒಬ್ಬ ವಿಭಿನ್ನ ವ್ಯಕ್ತಿ, ವಿಶಿಷ್ಟ ವ್ಯಕ್ತಿ, ಸ್ಪೆಷಲ್.
ಸಮ್ಥಿಂಗ್ ಮಾಸ್ಟರ್ ಪೀಸ್ ಅಂದ್ರೆ ತಪ್ಪಾಗುವುದ ಇಲ್ಲ ಸ್ನೇಹಿತರೆ. ಓಕೆ, ನಾವು ಆಗಾಗ ಮಾಸ್ಟರಿಂಗ್ ಟೈಮ್ ಅನ್ನುವ ಒಂದು ಕೋರ್ಸ್ ಕೂಡ ಮಾಡ್ತಾ ಇರ್ತೀವಿ, ವಾಟ್ಸ್ಆಪ್ ಕೋರ್ಸ್. ಅದ್ರ ಬಗ್ಗೆ ನಾನು ಒಂದು ಇನ್ಫಾರ್ಮೇಶನ್ ಕೊಟ್ಟೆ. ಓಕೆ, ಈಗಿನೊಂದು ಮಾಹಿತಿ ಕೊಡ್ತೇನೆ. ನನ್ನ ಜೊತೆ ಕನೆಕ್ಟ್ ಆಗ್ಬೇಕಾ, ನೀವು ಟೆಲಿಗ್ರಾಮ್ ಚಾನಲ್ ಹೋಗಿ ಜಯಪ್ರಕಾಶ್ ನಾಗ್ತಿ ಹೇಳಿ ಜಾಯಿನ್ ಆಗಿ ಜಸ್ಟ್ ನಿಮ್ಗೆ ಕಂಪ್ಲೀಟ್ 100% ಇನ್ಫಾರ್ಮೇಶನ್ ನಮ್ಮೆಲ್ಲ ಚಟುವಟಿಕೆಗಳಿಗೂ ಸಿಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ 28,000 ಸಬ್ಸ್ಕ್ರೈಬರ್ಸ್ ಈ ವಾರ ಕ್ರಾಸ್ ಆಯ್ತು. ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಆಗ್ಬೇಕು ಅಂತ ಕೂಡ ವಿನಂತಿ ಮಾಡ್ತೇನೆ. ನಮ್ಮ ಮತ್ತೊಂದು ಚಾನಲ್ ಯೂಟ್ಯೂಬ್ ಚಾನಲ್ ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಕೂಡ ಜಾಯಿನ್ ಆಗಿ. ಓಕೆ, ಲಿಂಕ್ಡ್ಇನ್ ನಲ್ಲೂ ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ 12,000 ಜನ ಈಗ ನನ್ನ ಫಾಲೋ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ನಾನು ದೂರದರ್ಶನದಲ್ಲಿ 22 ವರ್ಷದಿಂದ ಮುಂಚೆ ನ್ಯೂಸ್ ಆಗಿದ್ದೆ, ಈಗ ಸಂದರ್ಶನ ಮಾಡ್ತಾ ಇದ್ದೇನೆ. ಸ್ನೇಹರ್ಷಿ ಅನ್ನೋ ಮುಂದೆ ಬರೋ ಚಲನಚಿತ್ರದಲ್ಲಿ ಟಿವಿ ಆಂಕರ್ ಆಗಿ ಆಕ್ಟ್ ಮಾಡ್ಬಿಟ್ಟಿದ್ದೀನಿ ರೀ. ಇದೆಲ್ಲ ಹ್ಯಾಕ್ ಕೊಟ್ಟೆ ಗೊತ್ತಾ, ಓವರ್ಆಲ್ ಮೋಟಿವೇಶನ್ ಜೊತೆಗೆ ಇನ್ಫಾರ್ಮೇಶನ್ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಅರ್ಥ ಮಾಡ್ಸೋಕೆ ನನ್ನ ಇನ್ಫಾರ್ಮೇಶನ್ ಸ್ವಲ್ಪ ಕೊಟ್ಟಿದ್ದೆ. ವೆಲ್ ಟೈಮ್ಡ್ ಸೈಲೆನ್ಸ್ ಎಸ್ ಮೋರ್ ಎಫೆಕ್ಟ್ ದೆನ್ ಎ ಪವರ್ಫುಲ್ ಸ್ಪೀಚ್. ಸ್ಪೀಕ್ ಓನ್ಲಿ ವೆನ್ ಯು ಫೀಲ್ ದಟ್ ಯುವರ್ ವರ್ಡ್ಸ್ ಆರ್ ಬೆಟರ್ ದೆನ್ ಯುವರ್ ಸೈಲೆನ್ಸ್. ನಾನು ಮಾತಿನ ಬಗ್ಗೆ ಮಾತನ್ನು ಹೇಳ್ಕೊಡ ಹೋಗ್ಬತ್ತಾರೆ ಬೇಕಾದಾರ, ಆದ್ರೆ ಮೌನದ ಮಹತ್ವ ತುಂಬಾನೇ ಇದೆ. ನಾನು ಈ ವಾರ ಮೌನ ತುಂಬಾ ಒಳ್ಳೇದು, ಆದ್ರೆ ಅತಿಯಾದ ಮೌನ ಒಳ್ಳೇದಲ್ಲ ಅನ್ನೊಂದು ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ. ನಮ್ಮ ತಂಡದವರೆಲ್ಲ ಮಾತಾಡಿದ್ದಾರೆ, ಗಮನಿಸಿ. ಲಿಸನಿಂಗ್ ವೆರಿ ಇಂಪಾರ್ಟೆಂಟ್. ಓಕೆ, ಆಲಿಸುವಿಕೆ ಮಹತ್ವನ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂಡ್ ನಮ್ಮ ಥಾಟ್ಸ್ ಪ್ರಾಸೆಸ್, ಎಷ್ಟೊಂದು ಐಡಿಯಾಸ್ ಬರ್ತಾ ಇರುತ್ತೆ, ಅದನ್ನ ನಾವು ಕರೆಕ್ಟ್ ಆಗಿ ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇರ್ತೇವೆ. ನಮ್ಮ ತಾಯಿ ಹೆಸರು ನಾಗಮ್ಮ ಫೌಂಡೇಶನ್ ಮಾಡಿದ್ದೇನೆ ಸ್ನೇಹಿತರೆ. ನುಡಿಗನ್ನಡಿ ಎನ್ನುವ ಪುಸ್ತಕ ಸ್ಪೀಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಇದೆ. ಉದ್ಯೋಗ ಕೌಶಲ್ಯಗಳು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ನ ಗೈಡ್ ಮಾಡುತ್ತೆ. ಇವೆರಡೂ ಪುಸ್ತಕಗಳು ನಿಮ್ಗೆ ಬೇಕಂದ್ರೆ ಸಾಫ್ಟ್ ಕಾಪಿ ಎರಡು ಲಭ್ಯ ಇದೆ. ನುಡಿಗನ್ನಡಿ ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಎರಡು ಲಭ್ಯ ಇದೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 9341259267. ಸೊ ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ ನಿಮಗೆ, ನಿಮ್ಗೆ ಬೇಕಂದ್ರೆ ನೀವು ತಗೊಳ್ತೀರಿ ಅಲ್ವೇ, ಹಾಗೆ ಮಾಹಿತಿ ತುಂಬಾ ಮುಖ್ಯ ಆಗ್ತದೆ. ಸೋಲುಗಳಿಗೆ ಅಂಜಿದಿರಿ ಎನ್ನುವ ಪುಸ್ತಕ, ಕೀಳರಿಮೆ ಮತ್ತು ಅನುಕ್ಷಣ ಅನುಭವಿಸಿ, ಇವೆಲ್ಲವೂ ಜೊತೆಗೆ ಇವೆರಡು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಗಿದೆ. ಸಪ್ನ ಬುಕ್ ಹೌಸ್ ಅಲ್ಲಿ ಸಿಗ್ತದೆ, ಸಪ್ನ ಆನ್ಲೈನ್ .com ನಲ್ಲೂ ನಿಮಗೆ ಲಭ್ಯ ಆಗುತ್ತೆ. ನನ್ನ ವೆಬ್ಸೈಟ್ ಜಯಪ್ರಕಾಶ್ ನಾಗ್ತಿಯಲ್ಲಿಗೂ ಕೂಡ ಸಂಪರ್ಕ ಮಾಡಿ. ಓಕೆ, ಈಗ ಕಮ್ಯುನಿಕೇಶನ್ ಬರೋಣ. ಸಂವಹನ, ನಾನು ಸಂವಹನ ಅನ್ನೋದು ಬದುಕಿನ ವಾಹನ ಅಂತಾನೆ ಕರಿತೀನಿ ಸ್ನೇಹಿತರೆ. ಮೈಕ್ ಇಟ್ಕೊಂಡು ಮಾತಾಡುವಂಥದ್ದು, ಸ್ಪೀಕಿಂಗ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನಾನು ಆ ಪುಸ್ತಕ ಬರೆದಿದ್ದು. ಈ ಭಾಷಣ ನಿರೂಪಣೆ ಕಲೆಯನ್ನ ನಮ್ಮ ತರಬೇತಿಗಳಲ್ಲಿ ಹೇಳ್ಕೊಡ್ತಾ ಹೋಗ್ತಾ ಇರ್ತವೆ. ಹಾಗೆ ಬರವಣಿಗೆಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಯಾವಾಗ್ಲೂ ಬರವಣಿಗೆ ಬರೀರಿ ಅಂತ ಹೇಳ್ತಾ ಇರ್ತೇನೆ. ಜೊತೆಗೆ ನಾನೇ ಬರೀತಾ ಇರ್ತೀನಿ, ಸಮಯ ಸಿಕ್ಕಾಗಿಲ್ಲ ನೋಟ್ಸ್ ಮಾಡ್ಕೊಳ್ಳೋದು, ಪಾಯಿಂಟ್ಸ್ ಮಾಡೋದಿಲ್ಲ. ಮುಂಚೆ ಮೊಬೈಲು ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ, ಈಗ ಪೆನ್ನು ಪೇಪರೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ನಾನು ಆರಂಭದಲ್ಲಿ ಲೇಖನಗಳನ್ನು ಬರೆದೆ, ಅದಾದ್ಮೇಲೆ ನಾನು ಪುಸ್ತಕಗಳನ್ನ ಬರೀಲಿಕ್ಕೆ, ಆಡಿಯೋಗಳು ಮಾಡೋಕ್ಕೆ, ವಿಡಿಯೋಗಳು ಮಾಡೋಕ್ಕೆ ಸಾಧ್ಯ ಆಯ್ತು. ನಾವೇನು ಎಂಫಸೈಸ್ ಮಾಡ್ತೇವೆ ಅಂದ್ರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಈಗ ನೋಡಿ ಸ್ನೇಹಿತರೆ, ಈ ಈ ಒಂದು ಶಿಲ್ಪ ಗಮನಿಸಿ, ನಮ್ಮ ಪೇರೆಂಟ್ಸ್ ಟೀಚರ್ಸ್ ಒಂದ್ ಲೆವೆಲ್ಗೆ ನಮ್ಮನ್ನ ಗ್ರೂಮ್ ಮಾಡಿರ್ತಾರೆ. ಪೂರ್ತಿ ನಾವು ಆಕಾರ ತಳಿಬೇಕಂದ್ರೆ ನಮಗ್ ನಾವೇ ತಗೋಬೇಕಾಗ್ತದೆ ಕೈಗೆ. ಏನಂತೀರಿ, ಜಸ್ಟ್ ಕಾಮೆಂಟ್ ಮಾಡಿ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ, ಎಸ್ ಆರ್ ನೋ? ಓಕೆ, ಪ್ಲೀಸ್ ಕಾಮೆಂಟ್. ಎಸ್, ವಿಜುವಲೈಸೇಷನ್, ದೃಶ್ಯೀಕರಣ. ದೃಶ್ಯೀಕರಣ ಅಂದ್ರೆ ವಿಜುವಲೈಸ್ ಮಾಡ್ತೀವಿ, ಇಮ್ಯಾಜಿನ್ ಮಾಡ್ತೀವಿ, ವಾವ್ ಆಗಿತ್ತು ಹೀಗಿತ್ತು. ಒಂದು ಉದಾಹರಣೆ ಕೊಡ್ತೀನಿ, ಒಂದು ಕಾದಂಬರಿ ಓದ್ತೀರಾ ಅಂತ ಅನ್ಕೊಳ್ಳಿ. ಈಗ ಫಿಲಮ್ ಆಗೋದ್ರೇನು, ಹೀರೋ ಅಂದ್ರೆ ಹಿಂಗಿದ್ದಾನೆ, ಹೀರೋ ಹೀರೋಯಿನ್ ಅಂದ್ರೆ ಹಿಂಗಿದ್ದಾರೆ ಅಂತ ತೋರಿಸ್ಬಿಡ್ತೀವಿ. ಆದ್ರೆ ಕಾದಂಬರಿ ಓದ್ತಾ ಇದ್ರೇನು, ನಾವ್ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ತೀವೋ ಅದೇ ತರ ಹೀರೋ, ನಾವ್ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಅದೇ ತರ ಹೀರೋ ಏನು ಅಲ್ವ ಸ್ನೇಹಿತರೆ. ಆ ವಿಜುವಲೈಸೇಷನ್ ಪವರ್ ಇದೆಯಲ್ಲ, ಸಿಕ್ಕಾಪಟ್ಟೆ. ಓಕೆ, ಅದಕ್ಕೆ ನಾವು ಟೈಮ್ ಮಾಸ್ಟರಿಂಗ್ ಟೈಮ್ ನಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ದ ವ್ಯಾಲ್ಯೂ ಆಫ್ ಟೈಮ್ ನ ಅರ್ಥ ಮಾಡ್ಕೊಂಡು ನಮ್ಗೆ ಬದುಕಿನಲ್ಲಿ ಏನ್ ಮುಂದಕ್ಕೆ ಹೋಗ್ಬೇಕು, ಗೋಲ್ ಸೆಟ್ ಮಾಡ್ಕೋಬೇಕು ಅನ್ನೋದನ್ನ ವಿಜುವಲೈಸ್ ಮಾಡೋದಕ್ಕೆ, ಜೊತೆಗೆ ನಮ್ಮ ಬದುಕಿನಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಗಳನ್ನ ನಾವು ಹ್ಯಾಂಡಲ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ, ತಿರುವುಗಳನ್ನ ಗುರುತಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಎನ್ನುವುದನ್ನ ಹೇಳ್ತೇನೆ. ಇನ್ ಇಂಪ್ಲಿಮೆಂಟೇಷನ್, ಅನುಷ್ಠಾನ, ನಾವು ಕ್ರಿಯೆಯ ಒಂದು ಭಾಗ ಆಗ್ಬೇಕು. ಓಕೆ, ಆಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. ಏನಂತಾರೆ, ನೀವು ಎಷ್ಟೇ ಮಾತಾಡ್ಬೋದು, ಕೆಲಸ ಮಾಡಿದ್ರೆ ತಾನೇ ಅದಕ್ಕೆ ವ್ಯಾಲ್ಯೂ. ಅದಕ್ಕೆ ನಮ್ಮ ವಿಶೇಷ ಏನಂತ ಜ್ಞಾಪಿಸ್ತಾನೆ, ಏನ್ರಿ ಮನುಷ್ಯ ಎಷ್ಟು ದುಡಿದ್ರು ಅಲ್ವೇನು,
ಒಬ್ಬ ವ್ಯಕ್ತಿ ಅಂದ್ರೆ ಹೀಗಿರ್ಬೇಕು, ಒಬ್ಬ ಶಕ್ತಿ ಆಗ್ಬೇಕು ನಾವು. ಇಂಪ್ರೂವೈಸೇಷನ್, ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ನನಗೆ ಮಾತಾಡಕ್ ಬರ್ತಿರ್ಲಿಲ್ಲ ಅಂದ್ರೆ ವೇದಿಕೆ ಮೇಲೆ ಮಾತಾಡಕ್ಕೆ, ನನ್ನ ಬದುಕಿನ ಅವಧಿಯಲ್ಲಿ ಫಸ್ಟ್ 20 ವರ್ಷ ನನಗೆ ಗೊತ್ತಿರ್ಲಿಲ್ಲ. 20ನೇ ವಯಸ್ಸಿನಲ್ಲಿ ಗೊತ್ತಾಯ್ತು ನನಗೆ. ಅವತ್ತಿಂದ ಇವತ್ತರೆಗೂ ಇದನ್ನೇ ಇಂಪ್ರೂವ್ ಮಾಡ್ಕೊಳ್ತಾ ಒಬ್ಬ ಹಳ್ಳಿ ಬ್ಯಾಕ್ಗ್ರೌಂಡ್ ಇದ್ರು ಆಕಾಶವಾಣಿಯಲ್ಲಿ, ದೂರದರ್ಶನದಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ಇನ್ಫ್ಲುಯೆನ್ಸರ್ ಆಗಿ ಗುರುತಿಸ್ಕೊಳಕ್ ಸಾಧ್ಯ ಆಯ್ತು. ಇವತ್ತು ಕೂಡ ಈಗ್ಲೂ ಈ ಕ್ಷಣದಲ್ಲೂ ಏನಾದ್ರು ಕಲಿಬೇಕು ಅಂದ್ರೆ ಇವತ್ತೊಂದು ಪುಸ್ತಕ ಬೆಳಿಗ್ಗೆಯಿಂದ ಸಂಜೆವರೆಗೂ ಓದಿ ಮುಗಿಸ್ತೆ. ಇನ್ನೇನು ನಾನು ವಾಟ್ ಇಸ್ ದಟ್ ಐ ಕ್ಯಾನ್ ಲರ್ನ್ ಅಂತ ಯೋಚನೆ ಮಾಡ್ತಾ ಇದ್ದೆ. ಒಂದು ನೋಟ್ ಪ್ಯಾಡ್ ಇಟ್ಕೊಂಡಿರ್ತೀನಿ, ಆ ನೋಟ್ ಪ್ಯಾಡ್ ಅಲ್ಲಿ ಹಿಂಗ್ ಗುರುತು ಮಾಡ್ಕೋತಾ ಇರ್ತೀನಿ, ವಾಟ್ ಇಸ್ ದಟ್ ಐ ವಾಂಟ್ ಟು ಇಂಪ್ರೂವೈಸ್ ಅಂತ. ಆ ಇಂಪ್ರೂವೈಸೇಷನ್ ನಾನು ಮುಂದುವರಿಬೇಕು, ಬೆಳಿಬೇಕು, ಅಪ್ಡೇಟ್ ಮಾಡ್ಕೋಬೇಕು, ಪಾಲಿಶ್ ಮಾಡ್ಕೋಬೇಕು, ಫೈನ್ ಟ್ಯೂನ್ ಮಾಡ್ಕೋಬೇಕು, ರೀಇನ್ವೆಂಟ್ ಮಾಡ್ಕೋಬೇಕು, ರೀಚಾರ್ಜ್ ಮಾಡ್ಕೋಬೇಕು, ರೀಪೊಸಿಷನಿಂಗ್ ಮಾಡ್ಕೋಬೇಕು ಅಂತ ಅಂದ್ರೆ ಇಂಪ್ರೂವೈಸ್ ಮಾಡ್ಕೋಬೇಕು ಸ್ನೇಹಿತರೆ. ಆ ಮಾರ್ಗದರ್ಶನ ಕೆಲಸ ನಾವು 1-to-1 ಕೂಡ ನಾವು ನಮ್ಮ ಕೋರ್ಸ್ ಗಳಲ್ಲಿ ಬಂದಾಗ ನೀಡ್ತಾ ಇರ್ತೇನೆ. ಆ ಬೇರೆ ಬೇರೆ ಕೋರ್ಸ್ಗಳು ಸಿಕ್ಕಾಪಟ್ಟೆ ನಾವು ಅದರಲ್ಲಿ ತೊಡಗಿಸ್ಕೊಂಡಿದ್ದೇವೆ. 1-to-1 ಮೆಂಟರಿಂಗ್ ತುಂಬಾನೇ ಸಹಾಯ ಮಾಡುತ್ತೆ ಅಂತ ನನಗೆ ನಂಬಿಕೆ ಇದೆ. ಈ ಒಂದು ಫಾರ್ಮುಲಾದಲ್ಲಿ ಟ್ರಾನ್ಸ್ಫಾರ್ಮೇಶನ್ ನನಗೇನು ತುಂಬಾ ಇಷ್ಟ. ಹಾಗಾಗಿ ನಮ್ಮ ಸಂಸ್ಥೆ ಹೆಸರೇ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್. ಟ್ರಾನ್ಸ್ಫಾರ್ಮೇಶನ್ ಟಿಪ್ಸ್ ಇನ್ ಇಂಗ್ಲಿಷ್ ಕೂಡ ಕೆಲವೊಂದು ನಾನು ಯೂಟ್ಯೂಬ್ ನಲ್ಲಿ ನೀಡಿದ್ದೇನೆ. 3 ಡೇಸ್ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಅನ್ನೇ ಈ ಟ್ರಾನ್ಸ್ಫಾರ್ಮೇಶನ್ ಪ್ರಾಸೆಸ್ ಗೋಸ್ಕರ ಮಾಡ್ತಾ ಇದ್ದೇನೆ. ಅಲ್ಲಿ ಮೋರ್ ಆಫ್ ಪ್ರಾಕ್ಟಿಕಲ್ ಆಕ್ಟಿವಿಟೀಸ್ ನ ಜೊತೆಗೆ ಆಗಸ್ಟ್ 6, 7, 8 2021 ಮಾಡ್ತಾ ಇದ್ದೇನೆ. ಇದರ ವಿಶೇಷ ಏನು ಅಂದ್ರೆ 3 ದಿನಗಳ ಪರಿವರ್ತನಾ ಹಬ್ಬದ ಆಚರಣೆ, ಯಶಸ್ಸಿನ ಸೂತ್ರಗಳ ಆತ್ಮೀಯ ಮಾರ್ಗದರ್ಶನ, ಚಟುವಟಿಕೆಗಳ ಮೂಲಕ ಸಂತಸದ ಕಲಿಕೆ, ಸಂವಹನ ಬದುಕಿನ ವಾಹನ, ಪರಿವರ್ತನೆ ಪರಿಕಲ್ಪನೆಯ ಸುಂದರ ತಾಣದಲ್ಲಿ ಈ ಒಂದು ವರ್ಕ್ಶಾಪ್ ನಡೀತದೆ. ಇದಕ್ಕೆಲ್ಲ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೇನೆ. ದಯಮಾಡಿ ನಿಮ್ಮನ್ನು ಸಂಪರ್ಕ ಮಾಡಬೇಕು. ನಾನು ಕಳೆದ ಏಪ್ರಿಲ್ ನಲ್ಲಿ ಇದೇ ಜಾಗದಲ್ಲಿ ತರಬೇತಿ ಮಾಡಿದಾಗ ಆ ಕೆಲವು ಚಿತ್ರಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೇನೆ. ಗಮನಿಸಿ, ಆ ಟ್ರಾನ್ಸ್ಫಾರ್ಮೇಶನ್ ಕಾನ್ಸೆಪ್ಟ್ ಇರುವಂತಹ ಒಂದು ಡಿವೈನ್ ಸೆಂಟರ್ ದೇವನಹಳ್ಳಿ ಬಳಿ ಈ ಒಂದು ಸೆಂಟರ್ ಇದೆ. ಒಂದು ಪುಟ್ಟ ಸ್ವರ್ಗದ ರೀತಿ ನಿಮ್ಗೆ ಭಾಸ ಆಗ್ತದೆ. ತುಂಬಾ ಚೆನ್ನಾಗಿ ವ್ಯವಸ್ಥೆಗಳಿದೆ. ನಾನು ಕೆಲವೊಂದು ಸೆಷನ್ ಅನ್ನ ಪ್ರಕೃತಿಯಲ್ಲಿ ಒಂದು ಪಾಂಡ್ ಪಕ್ಕ ಕುಳಿತುಕೊಂಡು ತರಬೇತಿಯನ್ನು ಕೂಡ ಮಾಡಿದ್ದೆ. ಒಳಾಂಗಣ ಹೊರಾಂಗಣ ಒಂದು ಪುಟ್ಟ ಸ್ವರ್ಗದ ರೀತಿ ಭಾಸವಾಗ್ತದೆ. ಹಾಗಾಗಿ ಈ ಒಂದು ರೆಸಿಡೆನ್ಶಿಯಲ್ ಕ್ಯಾಂಪ್ಗೆ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತೇನೆ. ಇನ್ನು ಗ್ರಾಟಿಫಿಕೇಶನ್, ಈಗ ಟ್ರಾನ್ಸ್ಫಾರ್ಮೇಶನ್ ಗ್ರಾಟಿಫಿಕೇಶನ್ ನಮ್ಗೆಲ್ಲೋ ತೃಪ್ತಿ ಆಗ್ಬೇಕು ಅಲ್ವೇ? ಒಂದು ಊಟ ಮಾಡಿದ್ರೆ ನಮ್ಗೆ ಅದು ತೃಪ್ತಿ ಆಗ್ಬೇಕು. ನಮ್ಮ ಬದುಕಿನಲ್ಲೂ ಅಷ್ಟೇ, ಒಂದು ತೃಪ್ತಿಯನ್ನ ಕಂಡುಕೋಬೇಕು. ಗ್ರಾಟಿಫಿಕೇಶನ್ ಅಂದ್ರೆ ಸಂತೃಪ್ತಿಯನ್ನ ಪಡೆಯುವಂಥದ್ದು, ಸಂತೃಪ್ತಿ, ಪ್ರತಿದಿನವನ್ನ ಸುಂದರವನ್ನ ಮಾಡ್ಕೊಳ್ಳುವಂಥದ್ದು, ಪ್ರತಿದಿನ ಒಂದು ಹೊಸ ವ್ಯಕ್ತಿ ಆಗೋದು, ಬಿ ಎ ನ್ಯೂ ಯು ಅಂತ ಹೇಳ್ತೇನೆ. ಮತ್ತೆ ಪ್ರತಿದಿನ ದ ಪವರ್ ಆಫ್ ಪಾಸಿಟಿವ್ ಆಟಿಟ್ಯೂಡ್ ನ ಅರ್ಥ ಮಾಡ್ಕೊಳ್ಳೋದು, ಸಕಾರಾತ್ಮಕ ಮನೋಭಾವವನ್ನ ಅರ್ಥ ಮಾಡ್ಕೊಳ್ಳೋದು, ಕೃತಜ್ಞತೆಯ ಮಹತ್ವವನ್ನ ಅರಿಯೋದು. ಮೈ ಡೇ ಬಿಗಿನ್ಸ್ ಅಂಡ್ ಎಂಡ್ಸ್ ವಿತ್ ಗ್ರಾಟಿಟ್ಯೂಡ್. ಎಸ್, ಕೃತಜ್ಞತೆ ತುಂಬಾ ಮುಖ್ಯ. ಕೃತಜ್ಞನಾಗಿರ್ಬೇಕು, ಬಟ್ ನಗ್ನಗ್ತಾ ಇರ್ಬೇಕಲ್ವಾ? ಹಸಿ ನಗುತ್ತ ಬಂದೇವ, ನಸು ನಗುತ್ತ ವಾಳೋಣ, ತುಸು ನಗುತ್ತ ತೆರಳೋಣ. ಏನಂತೀರಾ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಮಾತುಗಳು ಹೇಗನ್ನಿಸ್ತು? ಪ್ಲೀಸ್ ಡೂ ಕಾಮೆಂಟ್. ಕಾಮೆಂಟ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ವ್ಯಕ್ತಿತ್ವ ವಿಕಸನ ನಮ್ಮ ನಿರಂತರ ಕಲಿಕೆಯಿಂದ, ಅನುಷ್ಠಾನದಿಂದ. ಈ 7 ಫಾರ್ಮುಲಾ ನಾನು ಏನ್ ಹೇಳಿದ್ದೇನೆ, ನನ್ನ 25 ವರ್ಷಗಳ ಅನುಭವದ ಆಧಾರದ ಮೇಲೆ ನಿಮ್ಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಮತ್ತೆ ಈ ಎಲ್ಲ ವಿಚಾರಗಳನ್ನ ಈ 6 ಅಂಶಗಳ ಕಡೆಗೆ ಗಮನ ಕೊಡಬೇಕು. ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುಯಲ್ ಅಂಡ್ ಫೈನಾನ್ಷಿಯಲ್ ಅನ್ನೋದನ್ನ ನಾವು ಹೇಳ್ತಾ ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಆ ಬ್ಯಾಲೆನ್ಸ್ ಮಾಡಿದಾಗ್ಲೇನೆ ಲೈಫ್ ಸುಂದರ ಆಗ್ತದೆ. ಆಗ ನಮ್ಮ 8 ಸಕ್ಸಸ್ ಫಾರ್ಮುಲಾ ದಲ್ಲಿರುವಂತ 8 ಅಂಶಗಳು ನಿಮ್ಗೆ ಸಹಾಯ ಮಾಡ್ತದೆ. ಯು ಕ್ಯಾನ್ ಚೂಸ್ ಟು ಲಿವ್ ಲೈಫ್ ಇನ್ ದಿ ಫ್ರಂಟ್ ಆರ್ ದಿ ಥರ್ಡ್. ಬದುಕಿನಲ್ಲಿ ನೀವು ತುಂಬಾ ಖುಷಿಯಾಗೂ ಇರ್ಬೋದು, ಸಪ್ಪು ಇರ್ಬೋದು, ಮೀಡಿಯಂ ಆಗಿರ್ಬೋದು, ಇಲ್ಲಿ ಆಯ್ಕೆ ನಿಮ್ದು. ನಾವು ಟ್ರೈನ್ ದಿ ಟ್ರೈನರ್ಸ್, ಟ್ರೈನರ್ ಆಗುವಂತವ್ರು, ಕೋಚಸ್ ಆಗುವಂತವ್ರು ಅಥವಾ ನಿರೂಪಕರಾಗುವಂತವ್ರು ನಮ್ಮ ಕೋರ್ಸ್ಗೆ ಹೆಚ್ಚು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ವಾವ್ ಫೀಲಿಂಗ್ ಕೂಡ ಜೀವನದಲ್ಲಿ ಒಂದು ಟಾಪ್ ಹೋಗ್ಬೇಕು ಅನ್ನೋಂತಹ ಗೈಡೆನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಬದುಕು ಎಲ್ಲೋ ಒಂದ್ ಕಡೆ ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಚಿತ್ರ ಎಷ್ಟು ಚೆನ್ನಾಗಿ ಸಂಕ್ಷಿಪ್ತವಾಗಿ ಲೈಫ್ ಅಂದ್ರೆ ಇಷ್ಟೇನೆ ಅಂತ ಅರ್ಥ ಮಾಡಿಸ್ತಾ ಇದೆ ಅಲ್ವಾ ಸ್ನೇಹಿತರೆ? ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವರು, ಬೇರೆಯವರನ್ನ ದೂಷಿಸಿ ಫಲವಿಲ್ಲ. ನಾವು ಇನ್ನೊಬ್ರ ಮೇಲೆ ಬ್ಲೇಮ್ ಹಾಕೋದು ಬೇಡ. ಹುಟ್ಟು ದರಿದ್ರವಾಗಿದ್ದರೇನು ಸಾವು ಚರಿತ್ರೆ ಆಗಿರಬೇಕು. ಇಫ್ ಯು ಆರ್ ಬಾರ್ನ್ ಪೂರ್, ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಪೂರ್, ಇಟ್ಸ್ ಯುವರ್ ಮಿಸ್ಟೇಕ್ ಅಂತಾರೆ ಬಿಲ್ ಗೇಟ್ಸ್. ಏನಂತೀರಾ? ವಾಟ್ ಇಸ್ ಲೈಫ್ ವೆನ್ ಸೇ ದೇ ಸೇ ಇಟ್ಸ್ ಫ್ರಮ್ ಬಿ ಟು ಡಿ, ಫ್ರಮ್ ಬರ್ತ್ ಟು ಡೆತ್, ಬಟ್ ವಾಟ್ಸ್ ಇಟ್ ಬಿ ಅಂಡ್ ಡಿ? ಇಟ್ ಇಸ್ ಎ ಸಿ. ಮಧ್ಯೆ ಬಿ ಮತ್ತು ಡಿ ಮಧ್ಯೆ ಸಿ ಇದೆ.
It is a choice. Our life is a matter of choices. Live well and it will never go wrong. A man is great by deeds, not by birth. ಎಲ್ಲಿ ಹುಟ್ಟುತ್ತೇವೆ ಅನ್ನೋದು ಮುಖ್ಯ ಅಲ್ಲ. ನಾವು ಏನ್ ಕೆಲಸ ಮಾಡ್ತೇವೆ, ಹೇಗೆ ನಾವು ಬಾಳ್ತೇವೆ, ಹೇಗೆ ನಾವು ಸಾಯುವ ಹಂತದಲ್ಲಿ ಹೋದಾಗ ಸಾಧಿಸಿರುತ್ತೇವೆ ಅನ್ನೋದು ಮುಖ್ಯ ಆಗ್ತದೆ. ದ ಮೂಮೆಂಟ್ ಯು ಚೇಂಜ್ ಯುವರ್ ಪರ್ಸೆಪ್ಷನ್, ನಿಮ್ಮ ಗ್ರಹಿಕೆ ಬದಲಾದಾಗ, ಇಟ್ಸ್ ದಿ ಮೂಮೆಂಟ್ ಯು ರಿರೈಟ್ ದ ಕೆಮಿಸ್ಟ್ರಿ ಆಫ್ ಯುವರ್ ಬಾಡಿ. ನಿಮ್ಮ ಇಡೀ ನಿಮ್ಮ ದೇಹದ ಕೆಮಿಸ್ಟ್ರಿನೇ ಚೇಂಜ್ ಆಗ್ಬಿಡುತ್ತೆ ನಿಮ್ಮ ದೃಷ್ಟಿಕೋನ ಬದಲಾದ್ರೆ. ಸೊ ನೀವು ಒಬ್ಬ ಹೊಸ ವ್ಯಕ್ತಿ ಆಗ್ಬೇಕು. ಈ ಸಕ್ಸಸ್ ಫಾರ್ಮುಲಾನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಇದ್ರ ಬಗ್ಗೆ ನೀವೇನೇ ಒಂದು ಅಧ್ಯಯನವನ್ನೇ ಮಾಡಿಬಿಡಿ, ನಾನೇನೇನು ಹೇಳಿದ್ದೇನೆ ಅಂತ. 8 ಅಂಶಗಳ ಬಗ್ಗೆ ಕಾಮೆಂಟ್ ಮಾಡಿ, ನಿಮ್ಗೆ ಏನನ್ನಿಸ್ತು, ನಿಮ್ಗೆ ಏನಾದ್ರೂ ಕುತೂಹಲ ಇತ್ತು, ಪ್ರಶ್ನೆಗಳಿತ್ತು ಅಂದ್ರೆ ಏನಿಲ್ಲ, ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ. ನನ್ನನ್ನು ಸಂಪರ್ಕ ಮಾಡಬೇಕು ಅಂತ ಅಂದ್ರೆ 9886081188ಗೆ ಕರೆ ಮಾಡಿ. ಖಂಡಿತವಾಗಿ ನಾನು ಬ್ಯುಸಿ ಇದ್ರೆ ಒಂದು ಮೆಸೇಜ್ ಹಾಕ್ಬಿಡಿ, ನಿಮ್ ಬಗ್ಗೆ ನಾನು ಬಿಡದಿದ್ದಾಗ ನಿಮ್ಗೆ ಕರೆ ಮಾಡ್ತೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮಾಡಿರುವ ಮುಖ್ಯ ಉದ್ದೇಶ ನಮ್ಮ ಇಡೀ ಕನ್ನಡ ಬರುವ ಎಲ್ಲ ಜನರಿಗೆ ವ್ಯಕ್ತಿತ್ವದ ಪರಿವರ್ತನೆಯ ಒಂದು ಮಾರ್ಗದರ್ಶನ ನೀಡುವುದೇ ನಮ್ಮದಾಗಿದೆ. ನಾನೊಂದು ಸರ್ಕಾರಿ ಹುದ್ದೆನಲ್ಲಿದ್ದೆ, ಕೆಲವು ವರ್ಷಗಳ ಹಿಂದೆ ರಾಜೀನಾಮೆ ಕೊಟ್ಟು ಫುಲ್ ಟೈಮರ್ ಆದೆ. ನಾನು ಪಾರ್ಟ್ ಟೈಮರ್ ಆಗಿ ಎಂಟರ್ ಆಗಿ 25 ವರ್ಷ ಆಯ್ತು. ಸೊ ಒಂದು 12 ವರ್ಷ ಪಾರ್ಟ್ ಟೈಮರ್ ಆಗಿದ್ದೆ. ಅದಾದ್ಮೇಲೆ ಇನ್ನು 12 ವರ್ಷ ಫುಲ್ ಟೈಮರ್ ಆಗಿ ನಾನು ಸಮಾಜಕ್ಕೆ ತರಬೇತಿಗಾಗಿ ಅರ್ಪಿಸಿಕೊಂಡಿದ್ದೇನೆ. ಮಾಧ್ಯಮದ ಮೂಲಕ, ಪುಸ್ತಕಗಳ ಮೂಲಕ, ಆನ್ಲೈನ್ ಮೂಲಕ, ಆಫ್ಲೈನ್ ಮೂಲಕ ಕುಂತ್ರೆ ನಿಂತರೆ ನಮ್ಗೆ ವ್ಯಕ್ತಿತ್ವ ಪರಿವರ್ತನೆಯದೆ ಚಿಂತೆ. ನಮ್ಮ ಮಾತು ಕೇಳಿ, ನಮ್ಮ ಬರವಣಿಗೆಯನ್ನ ಓದಿ, ಟಿವಿಯನ್ನ ನೋಡಿ, ರೇಡಿಯೋನಲ್ಲಿ ಕೇಳಿ ಎಷ್ಟೊಂದು ಜನ ಸರ್ ನಮ್ಮಲ್ಲಿ ಬದಲಾವಣೆ ಆಗಿದೆ ಅಂತ ಇದ್ದಾರೆ. ನನಗೆ ಅದಷ್ಟೇ ಬೇಕಾಗಿರೋದು. ನೀವು ಕೂಡ ಪರಿವರ್ತನೆ ಹೊಂದಿ, ನಿಮ್ಮ ಬದುಕನ್ನ ಅರ್ಥ ಮಾಡ್ಕೊಂಡು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಪರ್ಪಸ್ ಆಫ್ ಲೈಫ್. ಬದುಕಿನ ಉದ್ದೇಶವನ್ನ ನೀವು ಅರ್ಥ ಮಾಡ್ಕೊಂಡು ಬದುಕನ್ನ ಸಂತೋಷದಿಂದ ಕಳೀಬೇಕು. ಆ ಕಳಿಯೋದಕ್ಕೆ ನಾವು ಒಬ್ಬ ಮಾರ್ಗದರ್ಶಕನಾಗಿ ನಿಮ್ ಜೊತೆ ಸಹಾಯ ಮಾಡ್ತಾ ಇದ್ದೇವೆ. ನಿಮ್ಗೆ ಯಾರಿಗ ಆಸಕ್ತಿ ಇದೆ ನಮ್ ಜೊತೆ ಸೇರಿ, ನೀವು ಇನ್ನೊಂಚೂರು ಕ್ಲಾರಿಟಿ ಬೇಕು ಬದುಕಿನಲ್ಲಿ, ಅಸ್ಪಷ್ಟತೆಯಿಂದ ಸ್ಪಷ್ಟತೆ ಬೇಕು ಅಂತೀರಿ, ಪ್ಲೀಸ್ ಜಾಯಿನ್ ಅಸ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಓಕೆ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡಿ. ನಮಸ್ಕಾರ.